ನಮ್ಮಲ್ಲಿ ಪರಸ್ಪರ ಶುಭ ಕೋರುವ ಶುಭ ದಿನಗಳು ಅಧಿಕ. ವಿಶೇಷ ದಿನಕ್ಕೆ ಕೆಲವರು ನೇರ ಶುಭ ಕೋರುತ್ತರೆ, ಕೆಲವರು ಗ್ರೀಟಿಂಗ್ಗಳ ಮೂಲಕ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳುತ್ತಾ ಶುಭ ಕೋರುತ್ತಾರೆ. ಅಂತಹ ಗ್ರೀಟಿಂಗ್ ಪ್ರಿಯರಿಗೆ ಮನೆಯಲ್ಲೇ ಗ್ರೀಟಿಂಗ್ ತಯಾರಿಸುವ ವಿಧಾನ ತಿಳಿಸ್ಕೊಡ್ತಾರೆ ನಮ್ಮ ಸಿರಿ ಸಾಕಿ. ನಮಸ್ಕಾರ ಸಿರಿ ವೀಕ್ಷಕರೇ. ಸಾಮಾನ್ಯವಾಗಿ ಡಿಸೆಂಬರ್ ಮತ್ತು ಜನವರಿ ಬಂತು ಅಂದರೆ ನಮಗೆ ಜ್ಞಾಪಕ ಆಗೋದು ಗ್ರೀಟಿಂಗ್ ಕಾರ್ಡ್ಸ್. ಈ ಗ್ರೀಟಿಂಗ್ ಕಾರ್ಡ್ಸ್ನ ಯಾವ ರೀತಿ ಕ್ವಿಲ್ಲಿಂಗ್ ಸ್ಟ್ರಿಪ್ಸ್ ಯೂಸ್ ಮಾಡ್ಕೊಂಡು ಮಾಡ್ಬೋದು ಅನ್ನೋದನ್ನು ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಗ್ರೀಟಿಂಗ್ ಕಾರ್ಡ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಹ್ಯಾಂಡ್ಮೇಡ್ ಶೀಟ್, ಕ್ವಿಲ್ಲಿಂಗ್ ಸ್ಟ್ರಿಪ್ಸ್, ಕ್ವಿಲ್ಲಿಂಗ್ ನೀಡಲ್, ಗ್ಲಿಟರ್, ವೈಟ್ ಗ್ಲೂ, ಶೈನಿಂಗ್ ಟೇಪ್, ಶೈನಿಂಗ್ ಪೆನ್ ಮತ್ತು ಕತ್ತರಿ. ಫಸ್ಟು ಇದು ಹ್ಯಾಂಡ್ಮೇಡ್ ಶೀಟ್ ಇರುತ್ತೆ, ಇದನ್ನು ಜಸ್ಟ್ ಮಧ್ಯಕ್ಕೆ ಮಡಿಸ್ಕೋಬೇಕು. ಇದಾದಮೇಲೆ ಬಾರ್ಡರ್ ಕೊಟ್ಕೋಬೇಕು ಇದಕ್ಕೆ ಕ್ವಿಲ್ಲಿಂಗ್ ಸ್ಟ್ರಿಪ್ ಯೂಸ್ ಮಾಡಿಕೊಂಡು. ಇದು ಜಸ್ಟ್ ಬಾರ್ಡರ್ ಕೊಟ್ಕೊಳ್ಳೋದ್ರಿಂದ ಲುಕ್ ಹೆಚ್ಚಾಗಿ ಕಾಣುತ್ತೆ ಗ್ರೀಟಿಂಗ್ ಕಾರ್ಡ್ಗೆ. ಸೇಮ್ ಸ್ಟ್ರಿಪ್ಸ್, ಕ್ವಿಲ್ಲಿಂಗ್ ಸ್ಟ್ರಿಪ್ಸ್ನ ಯೂಸ್ ಮಾಡ್ಕೋಬೋದು ಬಾರ್ಡ್ರಿಗೆಲ್ಲ. ಒನ್ ಸೈಡ್ ಕೊಟ್ಕೋಬೇಕಷ್ಟೇ ಇದಕ್ಕೆ. ಈಗ ನಾನು ಬಾರ್ಡ್ರ್ ಕೊಡ್ತಾ ಇದ್ದೀನಿ. ಈ ರೀತಿ ಅಂಟಿಸ್ಕೋಬೇಕು ಬಾರ್ಡ್ರು. ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೋಬೇಕು. ಇದೇ ರೀತಿ ಈ ಎಡ್ಜೆಲ್ಲ ಅಂಟಿಸ್ಕೋಬೇಕು. ಇದು ಹಚ್ಚಿದಾಗಿದೆ, ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೋಬೇಕು. ನೋಡಿ ವೀಕ್ಷಕರೇ, ಈ ರೀತಿ ಹಚ್ಕೋಬೇಕು. ಈ ಎಡ್ಜು ಈ ಎಡ್ಜ್ ಮಾತ್ರ ಹಚ್ಕೋಬೇಕು. ಇಲ್ಲಿಂದ ಡಿಸೈನ್ ಬರುತ್ತೆ, ಅದಕ್ಕೋಸ್ಕರ ಕವರ್ ಆಗುತ್ತೆ. ಈಗ ಫ್ಲವರ್ ಹೇಗೆ ಮಾಡೋದು ಕ್ವಿಲ್ಲಿಂಗ್ ಸ್ಟ್ರಿಪ್ ಯೂಸ್ ಮಾಡಿಕೊಂಡು ಅಂತ ತೋರಿಸ್ತೀನಿ. ನಾವು ಈಗ ಟೂ ಕಾಂಬಿನೇಷನ್ಸ್ ಯೂಸ್ ಮಾಡ್ತಾ ಇದ್ದೀವಿ ಕ್ವಿಲ್ಲಿಂಗ್ ಸ್ಟ್ರಿಪ್ಪಲ್ಲಿ. ಸೊ ಅರ್ಧ ಸ್ಟ್ರಿಪ್ ಇದು ತೊಗೋಬೇಕು, ಇನ್ನೊಂದು ಅರ್ಧ ಸ್ಟ್ರಿಪ್ ಬೇರೆ ಕಲರ್ ತೊಗೊಂಡು ಇದನ್ನು ಅಟ್ಯಾಚ್ ಮಾಡ್ಕೋಬೇಕು. ಈಗ ಅಟ್ಯಾಚ್ ಮಾಡಿದ್ಮೇಲೆ ಡಬಲ್ ಕಲರ್ ಆಗುತ್ತೆ. ಯಾವಾಗಲೂ ಫಸ್ಟು ಡಾರ್ಕ್ ಕಲರ್ ಒಳಗಡೆ ಹೋಗಿ ಲೈಟ್ ಕಲರ್ ಆಚೆ ಕಡೆ ಬರೋ ಥರ ತೊಗೋತಾ ಇದ್ದೀನಿ. ಇಲ್ಲಿಂದ ಶುರು ಮಾಡ್ಕೋಬೇಕು ಕ್ವಿಲ್ ಮಾಡ್ಕೊಳ್ಳೋಕ್ಕೆ ಕ್ವಿಲ್ಲಿಂಗ್ ನೀಡಲ್ ಸಹಾಯದಿಂದ. ಈ ಥರ ರೋಲ್ ಮಾಡ್ತಾ ಹೋಗಬೇಕು. ಈಗ ಸುತ್ತಾಗಿದೆ ಈ ಸ್ಟ್ರಿಪ್ಪು, ಈ ಥರ ಇರುತ್ತೆ. ಇದನ್ನು ಸ್ವಲ್ಪ ಲೂಸ್ ಮಾಡ್ಕೋಬೇಕು, ಜಸ್ಟ್ ಈ ಟೂ ಫಿಂಗರ್ಸಲ್ಲಿ ಈ ಥರ ಇಟ್ಕೊಂಡು ಈ ಥರ ಆದಮೇಲೆ ಇದನ್ನು ಗ್ಲೂ ಹಾಕ್ಕೊಂಡು ಎಡ್ಜು ಹಚ್ಕೋಬೇಕು, ಗಮ್ ಹಾಕ್ಕೊಂಡು ಹಚ್ಕೋಬೇಕು. ಈ ಥರ ಆದಮೇಲೆ ಇದನ್ನು ಪೆಟಲ್ ಶೇಪ್ ಮಾಡ್ಕೋಬೇಕು ಈ ಥರ. ಇದಾದಮೇಲೆ ಸೆಂಟ್ರಿಗೆ ಬಡ್ ಮಾಡ್ಕೋಬೇಕಾಗತ್ತೆ. ಸೊ ಎಲ್ಲೋ ಕಲರ್ ಸ್ಟ್ರಿಪ್ಪಿಂದ ನಾನು ಬಡ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಅದೇ ಥರ ಕ್ವಿಲ್ಲಿಂಗ್ ಮಾಡ್ಕೊಂಡು ಹೋಗಬೇಕು ರೌಂಡಾಗಿ, ಟೈಟಾಗಿ ಮಾಡ್ಕೋಬೇಕು. ಲೂಸ್ ಇದ್ದರೆ ಆಗಲ್ಲ, ಇದು ಸ್ವಲ್ಪ ಟೈಟಾಗೆ ಸ್ಟ್ರಿಪ್ ಮಾಡ್ಕೋಬೇಕು. ಈ ಥರ ಮಾಡ್ಕೋಬೇಕು, ಮಾಡಿಕೊಂಡು ಗ್ಲೂ ಹಚ್ಕೋಬೇಕು. ಈಗ ಬಡ್ ರೆಡಿಯಾಗಿದೆ. ಈಗ ಲೀಫ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೇಮ್ ಕ್ವಿಲ್ಲಿಂಗ್ ಸ್ಟ್ರಿಪ್ ತೊಗೋಬೇಕು. ಇದರಲ್ಲಿ ಡಿಫ್ರೆಂಟ್ ಸೈಜಸ್ ಬರುತ್ತೆ. ನಾನು ಲೀಫ್ಗೆ 5 mm ತಿಕ್ನ ಇದು ಇರೋದು ತೊಗೊಂಡಿದ್ದೀನಿ ಲೀಫ್ ಮಾಡೋದಕ್ಕೋಸ್ಕರ. ಇದನ್ನು ಸೇಮ್ ಅದೇ ಥರ ರೋಲ್ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಲೂಸ್ ಮಾಡ್ಕೋಬೇಕು. ಆಮೇಲೆ ಇದನ್ನು ಲೀಫ್ ಶೇಪ್ಗೆ ಲೀಫ್ ಶೇಪ್ ಮಾಡ್ಕೋಬೇಕು. ಗ್ಲೂ ಹಾಕ್ಕೊಂಡು ಎಡ್ಜ್ ಹಚ್ಕೋಬೇಕು ಗಮ್ ಹಾಕಿ. ನೋಡಿ ಈಗ ಲೀಫ್ ರೆಡಿ ಆಗಿದೆ. ಈ ಥರ ಲೀಫ್ ಮಾಡ್ಕೋಬೇಕು. ಲೀಫ್ ರೆಡಿ ಆದಮೇಲೆ ಇದೇ ಥರ ಪ್ರೆಸ್ಸಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಇದೇ ಥರ ತೊಗೊಂಡು ಜಸ್ಟ್ ಸೆಂಟ್ರಲ್ ಪ್ರೆಸ್ ಮಾಡಿ ಮಾಡಿದ್ರೆ ಹಾರ್ಟ್ ಶೇಪ್ ಬರುತ್ತೆ ನಮಗೆ. ಹಾರ್ಟ್ ಶೇಪ್ ಈ ಥರ ರೆಡಿ ಆಗುತ್ತೆ. ಈಗ ಹಾರ್ಟ್ ಶೇಪ್ ಇಲ್ಲಿ ರೆಡಿ ಆಯಿತು. ಈಗ ನಾನು ಡಿಫ್ರೆಂಟ್ ಶೇಪ್ಸ್ ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಾದಮೇಲೆ ಗ್ರೀಟಿಂಗ್ ಅಲೈನ್ಮೆಂಟ್ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಫಸ್ಟು ಇದನ್ನು ಸೆಂಟ್ರಲ್ ಹಚ್ಕೋಬೇಕು ಬಡ್ಡು, ಆಮೇಲೆ ಪೆಟಲ್ಸ್ ಸುತ್ತು 6 petals ಹಚ್ತಾ ಇದ್ದೀನಿ. ಫುಲ್ ಈ ಥರ ಫ್ಲವರ್ ಶೇಪಲ್ಲಿ ಅಂಟಿಸ್ಕೋಬೇಕು ಫ್ಲವರು. ಈಗ ಯೆಲ್ಲೋ ಫ್ಲವರ್ ನಾನು ಈ ರೀತಿ ಹಚ್ಕೊಂಡಿದ್ದೀನಿ.
ನೆಕ್ಸ್ಟ್ ಡಿಫ್ರೆಂಟ್ ಫ್ಲವರ್ಸ್ ಡಿಫ್ರೆಂಟ್ ಕಲರ್ಸ್ ಈಗ ಹಚ್ತಾ ಇದ್ದೀನಿ. ಇದು ಸ್ವಲ್ಪ ಡ್ರೈ ಆಗೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ನೆಕ್ಸ್ಟ್ ಫ್ಲವರ್ ಪಿಂಕ್ ಕಲರ್ ಕಾಂಬಿನೇಷನ್ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಇದು ನಾನು ಡಬಲ್ ಶೇಡ್ ಮಾಡ್ಕೊಂಡಿರೋ ಪೆಟಲ್ಸ್ ಈಗ ಹಚ್ತಾ ಇದ್ದೀನಿ. ಈಗ ಬ್ಲೂ ಕಲರ್ ಫ್ಲವರ್ಸ್ ಈ ಥರ ಹಚ್ಚಿದ್ದಾಯಿತು. ಇದೇ ಥರ ಪಿಂಕ್ ಕಲರ್ ಈಗ ಹಚ್ತಾ ಇದ್ದೀನಿ. ಈಗ ಫ್ಲವರ್ಸ್ ಎಲ್ಲ ಹಚ್ಚಾಯಿತು, ಲೀಫ್ ಎಲ್ಲ ಆಯಿತು, ಕವರ್ ಮಾಡಿ ಆಯಿತು. ಗ್ಯಾಪ್ ಇರೋ ಕಡೆ ನಾನು ಬಳ್ಳಿ ಥರ ಮಾಡ್ಕೊಂಡು ಹಚ್ತಾ ಇದ್ದೀನಿ. ಇದು ಜಸ್ಟ್ ಹಾಫ್ ಕ್ವಿಲ್ ಮಾಡ್ಕೋಬೇಕು, ಇನ್ನು ಮಿಕ್ಕಿದ ಆಗುತ್ತೆ ಅದೇ ಥರ ಬಿಟ್ಕೋಬೇಕು ಸ್ಟ್ರಿಪ್ಪು. ಇವೆರಡು ಜಾಯಿನ್ ಮಾಡಿಕೊಂಡು ಇಲ್ಲಿ ಹಚ್ಕೋಬೇಕು. ಒಂದು 2-3 ಸ್ಟ್ರಿಪ್ಸ್ನ ಈ ಥರ ಹಚ್ಕೊಳ್ಳೋಣ. ಈಗ ಗ್ಲಿಟರ್ಸಿಂದ ಎಲ್ಲ ಡೆಕೋರೇಟ್ ಮಾಡಾಗಿದೆ. ಡೆಕೋರೇಟ್ ಆದಮೇಲೆ ಜಸ್ಟ್ ಈ ಸೆಂಟ್ರಲ್ಲಿ ಈ ಥರ ಮಾಡ್ಕೊಂಡು ಹಚ್ತಾ ಇದ್ದೀನಿ. ಜಸ್ಟ್ ಈ ಎಡ್ಜಸ್ಗೆ ಗ್ಲಿಟರ್ ಟೇಪಿಂದ ನಾನು ಡೆಕೋರೇಟ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಈ ಎಡ್ಜ್ಗೂ ಹಚ್ಕೊಳ್ಳೋಣ. ಫುಲ್ ಗ್ರೀಟಿಂಗ್ ಕಾರ್ಡ್ ಈಗ ರೆಡಿ ಆಗಿದೆ. ಇದರೊಳಗಡೆ ನಿಮಗೆ ಯಾವ ರೀತಿ ಬೇಕೋ ವಿಶಸ್ ಆ ರೀತಿ ಗ್ಲಿಟರ್ ಪೆನ್ ಎಲ್ಲ ಯೂಸ್ ಮಾಡಿಕೊಂಡು ಇಲ್ಲಿ ಡೆಕೋರೇಟ್ ಮಾಡ್ಕೋಬೋದು. ಮಾಡಿಕೊಂಡು ನಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ ಆಗಿರ್ಬೋದು ಯಾವುದೇ ಫಂಕ್ಷನ್ಗಳಲ್ಲಿ ಕೊಡೋದಕ್ಕೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ ಸಿರಿ ವೀಕ್ಷಕರೇ, ಕ್ವಿಲ್ಲಿಂಗ್ ಸ್ಟ್ರಿಪ್ಸ್ ಯೂಸ್ ಮಾಡಿ ಯಾವ ರೀತಿ ಗ್ರೀಟಿಂಗ್ ಕಾರ್ಡ್ ಡೆಕೋರೇಟ್ ಮಾಡ್ಬೋದು ಅಂತ. ಇದೇ ರೀತಿ ನೀವು ಮಾಡಿ ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ಗೆ ನಿಮ್ಮ ಫ್ರೆಂಡ್ಸ್ಗೆ ಗಿಫ್ಟಾಗಿ ಕೊಟ್ಟು ಖುಷಿ ಪಡಿ. ಫೇಸ್ಬುಕ್, ವಾಟ್ಸಪ್, ಟ್ವೀಟ್ ಹೀಗೆ ಸಾರ್ವಜನಿಕ ಜಾಲತಾಣಗಳಿಂದ ಶುಭ ಕೋರುವುದಕ್ಕಿಂತ ಗ್ರೀಟಿಂಗ್ ಕೊಡುವುದು ಒಂದು ಮಾದರಿಯಲ್ಲಿ ಖುಷಿ ಕೊಡ್ತದೆ. ನಿಮಗಿದು ಇಷ್ಟವಾಗಿದ್ರೆ ವಿಶೇಷ ದಿನಗಳಿಗೆ ನೀವೇ ಗ್ರೀಟಿಂಗ್ ತಯಾರಿಸಿ ಶುಭ ಕೋರಿ ಮನದಾಳದ ಮಾತು ಹಂಚಿಕೊಳ್ಳಿ.